दृष्टि ना साहुकारू बर नहीं क्रूरी आगबेड़प ना साहुकार उलिस मोद्लु इवरन्न आस्पत्रे कर्कोंड होगबेकु तले कट हो अम्मा हास नंबे खा पड़म्मा दृष्टि ईग तने रक्त कोट्टिदिया बा कूत्को आयस आगिदे परवागिल्ल अम्मा ನನ್ನ ಮಾತು ಕೇಳು ದೃಷ್ಟಿ ಸುಸ್ತಾಗ್ತಿದೆ ನಿನಗೆ ಬಾ ಕೂತ್ಕೋ ಬಾ ಸುಧರಿಸ್ಕೋ ಅಮ್ಮ ಸಾವಕರು ಪ್ರಾಣಪಾಯದಿಂದ ಪಾರಾದರು ಅಂತ ಕೇಳುವರೆಗೂ ನನಗೆ ಸಮಾಧಾನ ಇಲ್ಲ ಅಮ್ಮ ಯಾಕೆ ಏನಾಯ್ತು ಬಾಯಕ್ಕೆ ಬಾಯೆಲ್ಲ ಒಣಗ್ತಿದೆ ಇರು ನಾವು ನೀರು ತರ್ತೀವಿ ಅಮ್ಮ ಪರವಾಗಿಲ್ಲ ನೀನು ಕೂತ್ಕೋ ನೀನು ಕೂತ್ಕೋ ನಾನು ಹೋಗ್ತೀನಿ ಹೋ हुशार है नोडी साहुकारु कड़े और अम्मा
ನೀನು ಸಾವುಕಾರಿ ದಯವಿಟ್ಟು ಎಚ್ಚರ ಮಾಡ್ಕೊಳ್ಳಿ, ಹೊರಗೆ ಯಾರೋ ಬಂದಿದ್ದಾರೆ. ಯಾರು ಯಾರು ಬಂದ್ರು? ಯಾರು ಅಂತ ಗೊತ್ತಿಲ್ಲ, ಅವ್ರ ಹತ್ರ ಗನ್ ಇದೆ, ಕಂಬಳಿ ಬೇರೆ ಹೊತ್ಕೊಂಡಿದ್ರು, ನೀವ್ ಎಲ್ಲಿ ಅಂತ ವಿಚಾರಿಸ್ತಿದ್ರು. ನಾನು ಅವ್ರ ದಾರಿ ತಪ್ಪಿಸಿ ಬೇರೆ ಕಡೆ ಕಳ್ಸಿದೀನಿ, ನೀವ್ ಇಲ್ಲೇ ಇದ್ರೆ ಅಪಾಯ, ಬನ್ನಿ ಓಡೋಣ. ಹೌದು, ಬಜರಂಗಿ ಬಜರಂಗಿಯಲ್ಲಿದ್ದಾನೆ. ಅವ್ರಿಗೆ ಈಗಾಗ್ಲೇ ಆಪರೇಷನ್ ಆಗಿದೆ, ಅವರಿಗೆ ಪ್ರಜ್ಞೆ ಇಲ್ಲ, ವಾರ್ಡ್ ಅಲ್ಲಿ ಇದಾರೆ. ಸಾವುಕಾರಿ, ಈಗ ನೀವು ತುಂಬಾ ಅಪಾಯದಲ್ಲಿದ್ದೀರಾ, ದಯವಿಟ್ಟು ಬೇಗ ಎದ್ದೇಳಿ. ಬಜರಂಗಿ ವಾರ್ಡ್ ರೂಮ್ ಕರ್ಕೊಂಡು ಹೋಗು. ಅಯ್ಯೋ, ಏನ್ ಮಾತಾಡ್ತಿದ್ದೀರಾ ಸಾವುಕಾರಿ? ಬಜರಂಗಿ ವಾರ್ಡ್ ರೂಮ್ ಕರ್ಕೊಂಡು ಹೋಗು ಅಂದೆ. ಸರಿ, ಒಂದ್ ನಿಮಿಷ. ಸರಿ, ಯಾವ ಊರಮ್ಮ ನಿಮ್ದು? ಇಂಥದ್ದೇ ಊರು ಅಂತ ಇಲ್ಲ ಮೋರೆ, ಶಿರಡಿಗೆ ಹೋಗಿ ಹೊಸ ಜೀವನ ಪ್ರಾರಂಭ ಮಾಡಬೇಕು ಅಂತಿದ್ದೀವಿ. ಸರಿ, ಹಾಗಿದ್ರೆ ಆ ಸಾಯಿಬಾಬನೇ ನಿಮ್ಮನ್ನ ನಮ್ಮ ಹತ್ರ ಕರ್ಕೊಂಡು ಬಂದಿದ್ದಾರೆ. ಇನ್ಮೇಲೆ ನೀವೆಲ್ಲೂ ಹೋಗೋದು ಬೇಡ, ನಮ್ಮ ಜೊತೆಲೇ ಬನ್ನಿ. ದತ್ತ, ಹೊರಡೋಣವಾ? ಬನ್ನಿ. ಮನೆ ಹೇಗಿದೆ? ಇತರ ಮನೆ ಎಲ್ಲಾದ್ರೂ ನೋಡಿದೀರಾ? ಮನೆನಾ? ಏನಿದೆ? ನಿಮ್ಗಿದು ಹೇಗ್ ಕಾಣಿಸ್ತಿದೆ? ಅಯ್ಯೋ, ಇದು ಮನೆನಾ ಸ್ವಾಮಿ? ಅರಮನೆ, ರಾಜ ಮಹಾರಾಜರು ವಾಸ ಮಾಡುವಂತ ಅರಮನೆ. ಸರಿ, ಅಡಿರಿ. ಒಂದ್ ನಿಮಿಷ ಇರಪ್ಪ, ಬಾ, ಆರ್ತಿ ಮಾಡ್ತಾರೆ, ಆಮೇಲೆ ಹೋಗೋಣ. ಜೋರ್ ಮಾಡ್ತಾನ್ ಜೋರ್, ಆಶ್ರಯ ಕೊಟ್ಟಿರೋ ಮೇಲೆ ಜೋರ್ ಮಾಡ್ತೀಯಲ್ಲೋ ನೀನು. ಇನ್ನೊಂದ್ಸರಿ ಈ ದೊಡ್ಡ ಮನೆ ಕಡೆ ಬರ್ಬೇಕಲ್ಲ, ಕೈ ಕಾಲ್ ಮುರ್ದಾಕ್ಬಿಡ್ತೀನಿ. ನಾನೇನು ಅವ್ನ್ ಗೋಡಿ ತಿನ್ಲಿಲ್ಲ ಅಮ್ಮ, ಅವನೇನು ಮಕ್ಕಂಗ್ ದೆವ್ವ ಅಂದಿದ್ದು. ಅಂದ್ಬಿಡ್ತೀವಿ ಇವ್ನ್ಗೆ. ನೀ ಯಾಕೋ ಇಲ್ಲಿಗೆ ಬಂದೆ? ನೀರ್ ಬಂದಿದ್ದಕ್ಕೆ ತಾನೆ ಅವ್ರಿಗೆ ನಿಮ್ಮ ಅಕ್ಕ ನಂದಿದ್ದು. ನೋಡಕಂದ, ನಾವ್ ಯಾವಾಗ್ಲೂ ಎಷ್ಟ್ರಲ್ಲಿ ಇರ್ಬೇಕು ಅಷ್ಟ್ರಲ್ಲೇ ಇರ್ಬೇಕು. ಯಜಮಾನ್ರು ದೊಡ್ಡ ಮನ್ಸು ಮಾಡಿ ನಮ್ಗೆ ಆಶ್ರಯ ಕೊಟ್ಟಿದ್ದಾರೆ, ನಾವ್ ಇಲ್ಲಿದ್ರೆ ಸುರಕ್ಷಿತವಾಗಿರ್ತೀವಪ್ಪ. ಅದನ್ ಹಾಳ್ ಮಾಡ್ಬೇಡ್ವೋ, ಅರ್ಥ ಮಾಡ್ಕೋಕಂದ. ಸರಿ ಅಮ್ಮ.
ದೃಷ್ಟಿ ದೃಷ್ಟಿ ಹಾಸನಾಂಬೆ ಹತ್ರ ಏನ್ ಬೇಡ್ಕೋತಿದ್ಯಾ? ಬೇಡ್ಕೋತಿಲ್ಲ ಕಣು, ಕೊಟ್ಟಿರೋದಕ್ಕೆ ಧನ್ಯವಾದ ಹೇಳ್ತಿದ್ದೀನಿ. ಅಪ್ಪ, ಹಾಸನಾಂಬೆ ಬಳ್ಳಾರಿ ವರ್ಕ್ ಆಗ್ತಾಳ? ಅದ್ಯಾಕೋ? ಮತ್ತೆ ಹಾಸನಾಂಬೆ ಇರೋದು ಹಾಸನದಲ್ಲಿ, ನಾವಿರೋದು ಬಳ್ಳಾರಿಯಲ್ಲಿ. ಬಳ್ಳಾರಿಲಿ ಬೇಡ್ಕೊಟ್ರೆ ಹಾಸನದಲ್ಲಿರೋ ಹಾಸನಾಂಬೆ ವರ ಕೊಡ್ತಾಳ? ಕೊಡ್ತವೆ. ಬೆಂಗಳೂರಿಗೆ ಹೋಗಕ್ ಮೊದಲು ನೀವು ನನ್ನ ಸಾಯಿಬಾಬಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಿದ್ರಿ. ಅದೇನೋ ನೋಡಿ, ದಾರಿಲಿ ಹೋಗ್ತಾ ನನಗೂ ಸಾಯಿಬಾಬಾ ದೇವಸ್ಥಾನ ಸಿಕ್ತು. ಇವತ್ತು ನಾನು ಆರಾಮಾಗಿ ಅಲ್ಲಿ ವಾಪಸ್ ಬಂದಿದ್ದೀನಿ ಅಂದರೆ ಆ ಬಾಬನ ಆಶೀರ್ವಾದ ಕೂಡ ಕಾರಣ. ಅಮ್ಮ, ಇನ್ನೊಂದ್ಸಲ ಬಾಬನ ದೇವಸ್ಥಾನಕ್ಕೆ ಹೋಗ್ಬೇಕಮ್ಮ. ನಿಮಗೇನಾದರೂ ನನಗೆ ಕರ್ಕೊಂಡು ಹೋಗ್ಬೇಕಂತಿದ್ರೆ ನನಗೆ ಹೇಳಿ, ನಾನು ಫ್ರೀ ಮಾಡ್ಕೋತೀನಿ, ಹೋಗ್ಬರೋಣ. ಬಾಬನ ಶ್ರೀರಕ್ಷೆ ಯಾವತ್ತೂ ನಿನ್ ಮೇಲಿರುತ್ತೆ ಅಂತ ನನಗೆ ಗೊತ್ತು ದತ್ತ. ಆದ್ರೆ ನಿನ್ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದು ಬಾಬನ ದರ್ಶನಕ್ಕಲ್ಲ, ಬೇರೆ ಏನು ಕಾರಣಕ್ಕೆ. ಬಾಬಾ ದರ್ಶನಕ್ಕಲ್ವಾ, ಮತ್ತೆ ಇನ್ನೇನಕ್ಕಮ್ಮ ದತ್ತುನ ಟೆಂಪಲ್ ಕರೆದಿದ್ದು?